ಏನಿದು ಕರಾವಳಿ ಆದಂತ ಪ್ರೀತಿ ಅಷ್ಟೊಂದು ಅವ್ರಿಗೆ ಅವಕಾಶ ಕೊಟ್ಟು ಹದಿನೈದು ನಿಮಿಷ ಕೊಡಿ ನಮ್ಗೆ ಆಯ್ತಪ್ಪ ನೀವು ಮಾತಾಡಿ ಮಧ್ಯೆ ಮಧ್ಯೆ ಚರ್ಚೆ ಮಾಡಿಕೊಂಡು ಅಡ್ಡಿಪಡಿಸಿ ಈಗ ಲಾಸ್ಟ್ ಮಾತಾಡಿ ಇಷ್ಟು ಟೈಮ್ ಕೊಟ್ಟಿದ್ರ ಅಂತೇಳಿ ಈಗಾಗಲೇ ಬಜೆಟಿನ ಮೇಲೆ ತಾವು ಮಾತಾಕ ಮಾತನಾಡಲು ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಆಯ್ತಾ ಮಾತಾಡಿ ಹೋಗುದಾ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಇಡೀ ಕರ್ನಾಟಕದಲ್ಲಿ ಹದಿನಾಲ್ಕು ಸಾರಿ ಬಜೆಟ್ ಮಂಡನೆ ಮಾಡಿರುವಂಥ ಧೀಮಂತ ನಾಯಕ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮಂಡನೆ ಮಾಡಿದರ ಇದು ಸಮರ್ಥವಾಗಿ ಸಮರ್ಪಕವಾಗಿ ಇವತ್ತು ಬಜೆಟನ್ನು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳನ್ನು ಬಜೆಟ್ ಮಂಡನೆ ಮಾಡೋದ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜನರ ಮುಂದೆ ನಾವು ಹೇಳಿದ್ದೀವಿ ಅದು ಸಮರ್ಪಕವಾಗಿ ಇವತ್ತು ಬಜೆಟಲ್ಲಿ ಅದಕ್ಕೆ ಅನುದಾನವನ್ನು ಒದಗಿಸೋದ್ರ ಜೊತೆಗೆ ಈಗಾಗಲೇ ಮೂರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಬಂದಿದೆ ಅದನ್ನು ಜಾರಿಗೆ ತೋರೋದಕ್ಕೆ ಕೂಡ ಈ ಬಜೆಟ್ನಲ್ಲಿ ಅನುದಾನವನ್ನು ಒದಗಿಸುವಂಥ ಕೆಲಸವನ್ನು ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಈಗಾಗಲೇ ಹಿಂದೆ ಬಿ ಜೆ ಪಿ ಸರ್ಕಾರ ಮೂರು ವರ್ಷಗಳ ಕಾಲ ತಾವು ಈ ರಾಜ್ಯದಲ್ಲಿ ಆಳಿಕೆ ಮಾಡಿ ಹೋದಾಗ ಇವತ್ತು ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಎಲ್ಲ ಖಾಲಿ ಮಾಡಿ ಖಾಲಿ ಪಾತ್ರೆಗಳು ಯಾವ ರೀತಿ ಉಳಿಸಿರ್ತಾರ ಆ ರೀತಿಯನ್ನು ಕರ್ನಾಟಕ ರಾಜ್ಯವನ್ನು ಮಾಡಿ ಇವತ್ತು ಎಲ್ಲವನ್ನು ಕೊಟ್ಟು ಹೋಗಿದ್ದಾರೆ ಆದರೆ ನಾವು ಅದು ಯಾವುದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದಕ್ಕೂ ಹೆದರೋದಿಲ್ಲ ಸಮರ್ಥವಾಗಿ ಇವತ್ತು ಏನು ಈ ರಾಜ್ಯಕ್ಕೆ ಎಲ್ಲ ವರ್ಗದ ಜನಾಂಗಕ್ಕೆ ಸಿಗುವಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಇವತ್ತು ಕ್ರೋಢೀಕರಣ ಮಾಡೋದಕ್ಕೆ ಇವತ್ತು ಈ ಬಜೆಟಲ್ಲಿ ಘೋಷಣೆ ಮಾಡಿ ಈಗಾಗಲೇ ಇವತ್ತು ಬಜೆಟನ್ನು ಮಂಡನೆ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರೈತರ ವಿಷಯ ಬಂದಾಗ ರೈತರಿಗೆ ಏನು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ರೈತ ವಿರೋಧಿ ಕಾನೂನನ್ನು ಎ ಪಿ ಎಂ ಸಿ ಮಾರ್ಕೆಟನ್ನು ತಂದಿದ್ದರು ಅದು ಇವತ್ತು ನಮ್ಮ ಈ ಬಜೆಟ್ನಲ್ಲಿ ಅಧಿವೇಶನದಲ್ಲಿ ನಾವು ಬಿಲ್ಲನ್ನು ತರೋದು ಮುಖಾಂತರ ಆ ಕಾಯ್ದೆಯನ್ನು ವಾಪಸ್ ಪಡೆಯೋದಕ್ಕೆ ಇವತ್ತು ಬಿಲ್ ಕೂಡ ಪಾಸ್ ಆಗಿದೆ ಇದು ರೈತರ ಬಗ್ಗೆ ಕಳಕಳಿ ಇರುವಂಥ ನಮ್ಮ ಸರ್ಕಾರ ಇವತ್ತು ಏನು ನಮಗೆ ರೈತರಿಗೆ ಭದ್ರತೆ ಇರಲಿಲ್ಲ ಯಾಕಂದರೆ ಓಪನ್ ಮಾರ್ಕೆಟ್ ಅಂತೇಳಿ ಎಲ್ಲಿಯೇ ಯಾರೋ ಬಂದು ಹೊರಗಡೆ ವ್ಯಾಪಾರ ಮಾಡಿದಾಗ ನಮ್ಮ ಕಡೆ ಭತ್ತ ಬೆಳಿತೀವಿ ಭತ್ತ ಹೊರಗಡೆ ಬೆಳ ನಾ ವ್ಯಾಪಾರ ಆದಂಥ ಸಂದರ್ಭದಲ್ಲಿ ಒಂದು ಖಾಲಿ ವೈಟ್ ಚೀಟಿ ಕೊಟ್ಟು ಹೋಗ್ತಾರೆ ಒಂದು ಸಾವಿರಾರು ಚೀಲಗಳು ಲಕ್ಷಾಂತರ ಚೀಲ ಖರೀದಿ ಆದ ಮೇಲೆ ಇವತ್ತು ಅದನ್ನು ಊರೇ ಬಿಟ್ಟು ಬೇರೆ ಕಡೆ ಹೋಗಿ ವಾಸ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ ಭಾಳಷ್ಟು ಜನರಿಗೆ ರೈತರಿಗೆ ಮೋಸಗಳಾಗ್ತಾ ಇತ್ತು ಹಾಗಾಗಿ ಇವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇವತ್ತು ನಮ್ಮ ರೈತರು ಬೆಳೆದಂಥ ಮಾಲನ್ನು ಹೋದರೆ ಅದಕ್ಕೆ ಭದ್ರತೆ ಇರ್ತದ ಅಲ್ಲಿ ಮಾರಾಟ ಮಾಡಿದಾಗ ಕೂಡ ನಮಗೆ ಅಲ್ಲಿ ಎ ಪಿ ಎಮ್ ಸಿಯಲ್ಲಿರುವಂಥ ಏನು ಇವತ್ತು ಅಂಗಡಿ ಮಾಲಕರಾಗಿರ್ಬೋದು ಅದು ಭದ್ರತೆ ರೈತನಿಗೆ ಸಿಗ್ತದೆ ಮತ್ತು ಏನಾದರೂ ನಮಗೆ ಬೆಲೆಯನ್ನು ಕುಸಿದಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಮಾಲನ್ನು ಇಡೋದಕ್ಕೆ ಗೋಡಾನುಗಳು ಕೂಡ ಸ್ಟಾಕ್ ಇರ್ತದೆ ಅದು ಇಟ್ಕೊಂಡು ಮತ್ತೆ ಒಂದು ತಿಂಗಳಾದ ನಂತರ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆದಿಟ್ಟಿನಲ್ಲಿ ಇವತ್ತು ಎ ಪಿ ಎಮ್ ಸಿ ಕಾಯ್ದೆಯನ್ನು ಇವತ್ತು ವಾಪಸ್ ಪಡೆಯೋದು ಮುಖಾಂತರ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿರುವಂಥ ನನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎ ಪಿ ಸಿಯ ಸಚಿವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನನ್ನ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಗೆ ಇವತ್ತು ಬಹಳಷ್ಟು ನಮಗೆ ಆ ಭಾಗದಲ್ಲಿ ಇವತ್ತು ಮಹತ್ವಾ ಆಕಾಂಕ್ಷಿ ಜಿಲ್ಲೆಗಳದು ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಆಗಿದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಘೋಷಣೆ ಆದ ನಂತರ ಐದು ವರ್ಷ ಆಗಿರ್ಬೋದು ಆದರೆ ಒಂದೇ ಒಂದು ರೂಪಾಯಿ ಬಜೆಟನ್ನು ಕೇಂದ್ರಲಿಂದ ನಮಗೆ ಬರಲಿಲ್ಲ ಯಾಕಿದು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಎರಡು ಜಿಲ್ಲೆಗಳ ಆಯ್ಕೆ ಮಾಡಿದರೆ ಅತಿ ಹಿಂದುಳಿದ ಜಿಲ್ಲೆಗಳಂತೇಳಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆದರೆ ಹಿಂದುಳಿದ ಜಿಲ್ಲೆ ಮುಂದುವರಿಬೇಕಾದ್ರೆ ಆರ್ಥಿಕ ಫೈನಾನ್ಸನ್ನು ಅತ್ಯ ಅವಶ್ಯಕತೆ ಇದೆ ಯಾಕೆ ಹಿಂದುಳಿದಿದೆ ಆ ಜಿಲ್ಲೆ ಅಂತೇಳಿದಾಗ ಶಿಕ್ಷಣದಿಂದ ಆಗಿರ್ಬೋದು ಮತ್ತು ನೀರಾವರಿ ಪ್ರದೇಶದಿಂದ ಆಗಿರ್ಬೋದು ಮತ್ತು ಆರೋಗ್ಯದಿಂದ ಈ ಮೂರು ಅಂಶಗಳನ್ನು ಇವತ್ತು ಅಧ್ಯಯನಗಳನ್ನು ಮಾಡಿ ಇವತ್ತು ಹಿಂದುಳಿದ ಜಿಲ್ಲೆ ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಮಾಡಿದರು ಆದರೆ ಘೋಷಣೆಗೆ ಮಾತ್ರ ಸೀಮಿತ ಆಯಿತು ಅಧಿಕಾರಿಗಳನ್ನು ನೇಮಿಸಿದರು ಆದರೆ ಬಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇರ್ತದ ಜಿಲ್ಲೆಯಲ್ಲಿ ಆದರೆ ಕೇಂದ್ರದಿಂದ ಅಲ್ಲಿ ಮುಂದುವರ್ಸೋದಕ್ಕೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಆರೋಗ್ಯಕ್ಕೆ ಬೇಕಾದಂಥ ಒಳ್ಳೆಯ ಆಸ್ಪಿಟ್ಲುಗಳಾಗಿರ್ಬೋದು ನೀರಾವರಿಗೆ ಸೌಲಭ್ಯಗಳಾಗಿರ್ಬೋದು ಇವು ಯಾವುದು ಕೊಡ್ತಾ ಇಲ್ಲ ಕೇವಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಇಲಾಖೆಗಳಲ್ಲಿರುವಂಥ ಬಜೆಟ್ಗಳನ್ನು ಅಲ್ಲಿರುವಂಥ ಅನುದಾನಗಳೆಂದೇ ನೀವು ಬಳಸಿ ಇದನ್ನು ಮುನ್ನಡೆಸ್ಬೇಕಂತೇಳಿ ಸಭೆಗಳನ್ನು ಕೇಂದ್ರದಿಂದ ಬರುವಂಥ ಅಧಿಕಾರಿಗಳು ಮಾಡಿ ಹೋಗ್ತಾರೆ ಆದರೆ ಭಾಷಣದಲ್ಲಿ ಮತ್ತು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ನಾಯಕರುಗಳು ಏನು ಮಹತ್ವಾಕಾಂಕ್ಷಿ ನಾವು ಘೋಷಣೆ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು ಆದರೆ ಇಲ್ಲಿವರೆಗೂ ಯಾವುದು ಅನುದಾನವನ್ನು ಕೊಡ್ತಾ ಇಲ್ಲ ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರಾಯಚೂರು ಜಿಲ್ಲೆ ಇವತ್ತು ಇಡೀ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಇಡೀ ಅರ್ಧ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಡುವಂಥ ರಾಯಚೂರು ಜಿಲ್ಲೆ ಆರ್ ಟಿ ಮತ್ತು ವೈ ಟಿ ಪಿಯಸ್ ಬೃಹತ್ ಆದಂಥ ವಿದ್ಯುತ್ ಉತ್ಪಾದನೆ ಘಟಕಗಳನ್ನು ನನ್ನ ಜಿಲ್ಲೆಯಲ್ಲಿದೆ ಅದರ ಜೊತೆಗೆ ಇಡೀ ದೇಶಕ್ಕೆ ಇವತ್ತು ಬಂಗಾರವನ್ನು ಕೊಡುವಂಥ ಗೋಲ್ಡ್ ಮೈನ್ಸ್ ಹಟ್ಟಿ ಗೋಲ್ಡ್ ಮೈನ್ಸ್ ಕೂಡ ನನ್ನ ಜಿಲ್ಲೆಯಲ್ಲಿದೆ ಮತ್ತು ಕಾಟನ್ನು ತಾವು ನೋಡ್ತಿರ್ಬೋದು ಏಷ್ಯಾ ಖಂಡದಲ್ಲಿ ಇವತ್ತು ಕಾಟನ್ ಹತ್ತಿ ಮಾ ಹತ್ತಿ ಬೆಳೆಯುವಂಥದ್ದು ಯಾವ ಭಾಗದಲ್ಲಿದ್ದರೆ ಅದು ಹತ್ತಿ ಮತ್ತು ಭತ್ತ ಈ ಎರಡೂ ಬೆಳೆಯುವಂಥ ನನ್ನ ಜಿಲ್ಲೆಯಲ್ಲಿ ಇವತ್ತು ಏನು ನಮಗೆ ಹಿಂದೆ ನಾನು ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಹಿಂದೆ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತದಲ್ಲಿರುವಂಥ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಇತ್ತವರಿಗೆ ನಾನು ಟೆಕ್ಸ್ಟೈಲ್ ಪಾರ್ಕ್ ಬೇಕಂತೇಳಿ ಅಲ್ಲಿ ಕೇಳ್ತಾಯಿದ್ವಿ ಯಾಕಂದರೆ ಅತಿ ಬೆಳೆಯುವಂಥ ಆ ಜಿಲ್ಲೆಗೆ ಟೆಕ್ಸ್ಟೈಲ್ ಪಾರ್ಕನ್ನು ನಿರ್ಮಾಣ ಮಾಡೋದಕ್ಕೆ ಬಜೆಟಲ್ಲಿ ಘೋಷಣೆ ಅಂತ ಹೇಳಿದಾಗ ಅದನ್ನು ವೈದ್ಯಲ್ಲೇ ಬಿಜಾಪುರದಲ್ಲಿ ಮತ್ತು ಗುಲ್ಬರ್ಗ್ ಅಂತೇಳಿ ತೊಗರಿ ಬೆಳೆ ಅಂತ ನಾಡಿನಲ್ಲಿ ಬೆಳಿತ ಕೊಡ್ತಾಯಿದ್ರು ಒಡ್ಲಿ ಪರ್ವ ಇಲ್ಲ ಅವ್ರ ಜೊತೆಗೆ ರಾಯಚೂರಲ್ಲಿ ಕೂಡ ಕೊಡಬೇಕಾಗಿತ್ತು ಆದರೆ ಇವರೇ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಡಬಲ್ ಇಂಜನ್ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಘೋಷಣೆ ಆದಂಥ ಜಿಲ್ಲೆಗಳನ್ನು ಅಭಿವೃದ್ಧಿ ವಿಷಯ ಬಂದಾಗ ಇಷ್ಟೊಂದು ತಾರತಮ್ಯಗಳನ್ನು ಮಾಡಿರುವಂಥ ದ್ವೇಷದಿಂದ ಮಾಡಿರುವಂಥ ಬಿ ಜೆ ಪಿ ಸರ್ಕಾರದವ್ರು ಮಾಡಿದರು ಆದರೆ ಇವತ್ತು ನನ್ನ ಸರ್ಕಾರ ಬಂದಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಬರುವಂಥ ದಿನಗಳಲ್ಲಿ ಈ ಸಾರಿ ಬಜೆಟಲ್ಲಿ ನಮಗೆ ಜಿಲ್ಲೆಗಳಿಗೆ ಕೆಲವು ಘೋಷಣೆಗಳ ಆಗಿರಲಿಕ್ಕಿಲ್ಲ ಕೆಲವು ಆಗಿದೆ ಆದರೆ ಇವತ್ತು ನಾವೇನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ಭರವಸೆಯನ್ನು ಕೊಟ್ಟಿದ್ವಿ ಅದು ಐದು ಭರವಸೆಗಳನ್ನು ಈಡೇರಿಸೋದಕ್ಕೆ ಇವತ್ತು ಸಿದ್ಧರಾಗಿದ್ದೀವಿ ಅದು ನಮಗೆ ಮೆಚ್ಚುಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ನಾವು ಎಲ್ಲ ಇಡೀ ಕರ್ನಾಟಕ ಜನ ವಿಶ್ವಾಸ ಇದೆ ಯಾಕಂದರೆ ಸರ್ವರಿಗೆ ಸಭಾಬಾಳು ಸರ್ವರಿಗೆ ಸಭಾಪಾಲು ಅಂತೇಳಿ ಯಾರಾದರೂ ಕೊಡ್ತಾ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ಇವತ್ತು ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಿಂದಿನ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೂವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಇದು ಅವರ ಕಳಕಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಬಗ್ಗೆ ಇರುವಂಥ ಕಾಳಜಿ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಗೆ ಸಲ್ತದ ಮತ್ತು ಅದರ ಜೊತೆಗೆ ಸೆವೆನ್ ಡಿ ಇವತ್ತು ಸೆವೆನ್ ಡಿ ಕೂಡ ಅದನ್ನು ತೆಗೆಯುವಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಮಾಡಿದ್ದಾರೆ ಸರಿ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಯಾಕೆ ಸೆವೆನ್ ಡಿ ಅಂದರೆ ಓದು ಸಾರಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ ಬೇರೆ ಬೇರೆ ಬಳಕೆ ಆಯಿತು ಸಮಾಜಗಳಿಗೆ ಬಳಕೆ ಆಗಲಿಲ್ಲ ಹಾಗಾಗಿ ಇವತ್ತು ಏನು ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಟ್ಟಿದಾರ ಸನ್ಮಾನ್ಯ ಸಭಾಧ್ಯಕ್ಷರೇ ಅದರ ಜೊತೆಗೆ ಇವತ್ತು ಕಂದಾಯ ಇಲಾಖೆಯಲ್ಲಿ ನಮ್ಮ ಕಂದಾಯ ಸಚಿವರು ಇದ್ದಾರೆ ಅವ್ರ ಗಮನಕ್ಕೆ ಕೆಲವೊಂದೆರಡು ವಿಷಯಗಳನ್ನು ತರ್ತಾ ಇದ್ದರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಸಚಿವರು ಸ್ವಲ್ಪ ಕೇಳ್ಬೇಕು ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಗಳಲ್ಲಿ ಹಿಂದೆ ಆ ಲ್ಯಾಂಡ್ ಗ್ರಾಮ ಕತ್ತಿದಂಥ ಭೂಮಿಗಳನ್ನು ಆ ಕಾಗದದಲ್ಲಿ ಬರ್ಕೊಟ್ಟಿದ್ದಾರೆ ಸ್ಟಾಂಪಲ್ಲಿ ಸುಮಾರು ಐವತ್ತು ವರ್ಷ ನಲವತ್ತು ವರ್ಷಗಳ ಕೆಳಗಡೆ ಬರ್ಕೊಟ್ಟಂಥ ಭೂಮಿಗಳು ಮನೆಗಳ ಕಟ್ಟಿ ವಾಸ ಮಾಡಿ ಸುಮಾರು ವರ್ಷಗಳಾಗಿದೆ ಇವತ್ತು ಅವರು ತಂದೆ ಕೊಟ್ಟಂಥ ಬರೆದು ಕೊಟ್ಟಂಥ ತಂದೆ ತಾತೋ ಯಾರೇ ಇಲ್ಲ ಅವರು ಆದರೆ ಈಗ ಮಕ್ಕಳು ಮೊಮ್ಮಕ್ಕಳು ಆ ಪಾಡಿಯಲ್ಲಿ ಹೆಸರು ಹಂಗೆ ಬರ್ತಾಯಿದೆ ಇವತ್ತು ಬಂದು ಅವರು ಕೋರ್ಟ್ಗಳಿಗೆ ಆಗ್ತಾಯಿದ್ದಾರೆ ಆ ವಿಲೇಜ್ ನಮ್ಮದು ತಾತಿನ ಹೆಸ್ರಲ್ಲೇ ಭೂಮಿ ಇತ್ತದು ನಮಗೆ ಬರ್ತದೆ ನೀವೆಲ್ಲ ಮನೆಗಳು ಖಾಲಿ ಮಾಡ್ಬೇಕಂತೇಳಿ ಇವತ್ತು ಆಗ್ತಾ ಇದಾರೆ ಹಾಗಾಗಿ ನನ್ನ ಮನವಿ ಏನಂತಂದರೆ ಇವತ್ತು ಏನು ವಾಸ ಇರುವಂಥ ಮನೆಗಳಲ್ಲಿ ಸುಮಾರು ವರ್ಷಗಳನ್ನು ಕಟ್ಟಿದಾರ ಅದನ್ನು ಕಾಲಂ ನಂಬರ್ ಲೆವೆನ್ನಲ್ಲಿ ಸೇರಿಸಿ ಅದನ್ನು ಇವತ್ತು ಜಂಟಿಯಾಗಿ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಬ್ಬರು ಸೇರಿ ಇವತ್ತು ಅಧಿಕೃತಗೊಳಿಸುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಬಡವರು ಬಹಳಷ್ಟು ಜನ ಹಿಂದೆ ಖರೀದಿ ಮಾಡಿದಂತ ಮನೆಗಳು ಕಟ್ಟಿದಾರ ಬಹಳಷ್ಟು ವಿಲೇಜ್ಗಳಲ್ಲಿ ಈಗ ಬಿಡಿಸ್ತಾ ಇದಾರೆ ಕೋರ್ಟ್ ಲಿಂದ ಕೆಲವು ಕೋರ್ಟ್ ಡೈರೆಕ್ಷನ್ಗಳೊಳಗೆ ಆಗಿದೆ ಇಲ್ಲ ಅವ್ರದ್ದು ಭೂಮಿ ಅವ್ರದ್ದು ಇದೆ ನೀವು ಖಾಲಿ ಮಾಡ್ಬೇಕು ಹೇಳಿ ಹಾಗಾಗಿ ಇದನ್ನ ಮಾಡಿಕೊಡುವಂತ ಕೆಲಸ ನಮ್ಮ ಕಂದಾಯ ಸಚಿವರು ಮಾಡಬೇಕು ಸನ್ಮಾನ್ಯ ಸಭಾಧ್ಯಕ್ಷರು ಅದರ ಜೊತೆಗೆ ಶಿಕ್ಷಣಕ್ಕೆ ಬೇಕಾದಾಗ ಶಾಲೆಗಳಿಗೆ ಹಿಂದೆ ದಾನ ಕೊಡ್ತಾ ಇದ್ರು ಇವತ್ತು ಎಲ್ಲ ಇಲಾಖೆಗಳಲ್ಲಿ ಬೇರೆ ಬೇರೆಗೆ ನಾವು ಸರ್ಕಾರಿ ಬಂಗ ಏನಾದರೂ ಬಿಲ್ಡಿಂಗ್ಗಳು ಕಟ್ಟಬೇಕಾದ್ರೆ ಭೂಮಿ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಇದೆ ಆದರೆ ಶಾಲೆಗಳಿಗೆ ಅವಕಾಶ ಇಲ್ಲ ದಾನ ಕೊಡ್ಬೇಕಂತೇಳಿ ಕೇಳ್ತಾ ಇದ್ದಾರೆ ಆದರೆ ಈಗ ದಾನ ಕೊಡುವಂಥ ಯಾರು ಮಾಲಕರು ಇಲ್ಲ ಯಾಕಂದರೆ ಇವತ್ತು ಭೂಮಿ ರೇಟು ಗಗನ ಗಗನಕ್ಕೇರಿದೆ ಹಾಗಾಗಿ ಇವತ್ತು ಭೂಮಿ ಕೂಡ ಯಾರು ದಾನ ಕೊಡೋದಿಲ್ಲ ಹಾಗಾಗಿ ಇವತ್ತು ಶಾಲೆಗಳಿಗೆ ಕರ್ನಾಟಕ ಸರ್ಕಾರಿ ಶಾಲೆಗಳಿಗೆ ಇವತ್ತು ಹೊಸ ಶಾಲೆಗಳ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮತ್ತು ಹೆಚ್ಚುವರಿಯಾಗಿ ಶಾಲೆ ಪಟ್ಟಿಗಳನ್ನ ಬಂದಾಗ ಅದಕ್ಕೆ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಇವತ್ತು ಅವಕಾಶವನ್ನ ಅನುದಾನವನ್ನು ಒದಗಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಇದು ಯಾಕಂದ್ರೆ ಮಾಡಲೇಬೇಕಾಗ್ತದ ಶಾಲೆಗಳು ಇವತ್ತು ಕಟ್ಟಕ್ಕೆ ಬಿಲ್ಡಿಂಗ್ ಬಿಲ್ಡಿಂಗ್ ಶಾಂಕ್ಷನ್ ಆಗಿದೆ ಕಟ್ಟಕ್ಕೆ ಜಾಗ ಇಲ್ಲ ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇದರ ಜೊತೆಗೆ ಇವತ್ತು

ಇವತ್ತೇನಾಗಿದೆ ಯಾದಗಿರಿ ರಾಯಚೂರು ಒಳಗೊಂಡಂತೆ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಆಗಿದೆ ಸಾವಿರಾರು ಮಕ್ಕಳು ಇವತ್ತು ಅಡ್ಮಿಷನ್ಗಳಾಗಿದೆ ಅದಕ್ಕೆ ಸ್ಟ್ರೆಂಥನಿಂಗ್ ಕೊಡೋದಕ್ಕೆ ಈ ಭಾ ನಮಗೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಹೆಚ್ಚಿನ ಕಳಕಳಿ ಮತ್ತು ಕಾಳಜಿ ವಹಿಸಿ ಅನುದಾನ ಒದಗಿಸುವಂಥ ಕೆಲಸ ಆಗ್ಬೇಕಾಗ್ತದೆ ಇದರ ಇದರ ಜೊತೆಗೆ ಒಂದು ಎರಡು ನಮ್ಮ ಪಿಯ ಏನು ಮಾತುಗಳನ್ನು ಹೇಳ್ತಾ ಇದ್ರು ಈಗ ಅವರು ಹೇಳಿದರು ನಮ್ಮ ಯಾರೋ ಒಬ್ಬ ನಮ್ಮ ನಮ್ಮ ನಾಯಕರು ಮಾತಾಡುವಾಗ ನಮ್ಮ ಸದಸ್ಯರು ಮಾತಾಡುವಾಗ ಈಗ ಅವರು ಮಾತಾಡಲಿ ಪರವಾಗಿಲ್ಲ ನಾವೇನಂತೀವಿ ಕೇಂದ್ರದಿಂದ ಬಿ ಜೆ ಪಿಯಲ್ಲಿ ಘೋಷಣೆ ಆದಂಥ ಯೋಜನೆಗಳು ಜೀರೋ ಬಂಡವಾಳದಲ್ಲಿ ಘೋಷಣೆ ಆಗಿದ್ದಾವೆ ಯಾವುದು ಬಂಡವಾಳದಿಂದ ಘೋಷಣೆ ಇಲ್ಲ ಇವತ್ತು ಸ್ವಚ್ಛ ಭಾರತ್ ಅಂತೇಳಿ ಘೋಷಣೆ ಮಾಡಿದರು ಏನು ಮಾಡಿದರು ನಮ್ಮದೇ ಪರಕೆ ನಾವೇ ಕಸ ಬೆಳಿಬೇಕು ಅದು ಅವ್ರದ್ದು ಯೋಜನೆ ಸ್ವಚ್ಛ ಭಾರತ್ ನೀವೇ ಬಳಿರಿ ನಿಮ್ಮದೇ ಪರೀಕ್ಷೆ ತಗೋರಿ ನೀವೇ ಕಸಬಳ್ರಿ ಮನೆ ಮುಂದೆ ಇದು ಅವ್ರದ್ದು ಮಹತ್ವ ಯೋಜನೆ ಮತ್ತು ಜನ್ಧನ್ ಯೋಜನೆ ಜೀರೋ ಅಕೌಂಟ್ ಅಂತೇಳಿ ತೆಗೆದ್ರು ಸಾವಿರಾರು ಲಕ್ಷಾಂತರ ಗಟ್ಟಲೆ ಜನ ಜೀರೋ ಅಕೌಂಟ್ಗಳನ್ನು ಘೋಷಣೆ ಆಯಿತು ಮಾಡಿದ್ರು ಯಾವಾಗ ಬ್ಯಾಂಕಿನಲ್ಲಿ ಅಮೌಂಟ್ ಹಾಕಿದ್ರೆ ಎಲ್ಲ ಬಡ್ಡಿ ಸಮೇತ ಅದನ್ನು ಕಟ್ ಆಗ್ತಾ ಇದೆ ಇದು ಅವ್ರದ ಯೋಜನೆ ಹಾಗಾಗಿ ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಮನ್ ಕಿ ಬಾತ್ ಮನ್ ಕಿ ಬಾತ್ ಏನನ್ನ ಹೇಳಿದ್ರು ಹೊಟ್ಟೆ ತುಂಬ್ತದ ಕಾಮ ಕಿ ಬಾತ್ ಬೇಕು ನಮಗೆ ಹೊಟ್ಟೆ ತುಂಬಂತ ಮಾತಾಡಿದ್ರೆ ನಮಗೆ ಈಗ ನಾವು ಬರ್ತದಿ ಬಾತ್ ಐದು ಗ್ಯಾರಂಟಿ ಯೋಜನೆಗಳನ್ನ ಈಗ ನಮ್ಮ ಜನರಿಗೆ ಕೊಟ್ಟಿವಿ ಅದು ಹೊಟ್ಟೆ ತುಂಬಂತ ಗ್ಯಾರಂಟಿ ಯೋಜನೆ ಮನ್ ಕಿ ಬಾತ್ ಹೇಳಿ ಹೊಟ್ಟೆ ತುಂಬಂತ ಮಾತುಗಳ ಆಡಿದ್ರೆ ಇದು ಸಾಲದು ಕೇಂದ್ರ ಸರ್ಕಾರದಲ್ಲಿ ಕೇವಲ ಜೀರೋ ಬಂಡವಾಳದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಹೊರತಾಗಿ ಯಾವುದು ಕೂಡ ಬಡವರಿಗಿರ್ಬೋದು ರೈತರಿಗಿರ್ಬೋದು ಸಮರ್ಪಕವಾಗಿ ಅವರು ಬದುಕುಗಳನ್ನು ಕಟ್ಟಿಕೊಂಬಂಥ ಯೋಜನೆಗಳು ಇಲ್ಲಿವರೆಗೆ ಘೋಷಣೆ ಮಾಡಿಲ್ಲ ಹಾಗಾಗಿ ಯಾರೇ ನಮ್ಮ ಬಿ ಜೆ ಪಿ ನಾಯಕರುಗಳು ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಅಂಕಿಅಂಶಗಳು ಇರ್ಬೋದು ಅಂತ ಹೇಳೋದಿಲ್ಲ ಆದರೆ ಬಂಡವಾಳ ಜೀರೋ ನಿಮಗಿರೋದು ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಇವತ್ತು ಏನು ನಮ್ಮ ಸರ್ಕಾರಿ ಸಂಸ್ಥೆಗಳನ್ನು ಉದ್ಯಮಿಗಳಿಗೆ ಮಾರಾಟಗಳನ್ನು ಮಾಡಿ ಇವತ್ತು ಈ ಭಾಗದಲ್ಲಿರುವಂಥ ಎಸ್ ಸಿ ಎಸ್ ಟಿ ಎಲ್ಲಿ ನೀವು ಗೋರ್ಮೆಂಟ್ ನಲ್ಲಿ ಕರೆದ್ರೆ ಇವರಿಗೆಲ್ಲಿ ಮೀಸಲಾತಿ ಕೊಡ್ಬೇಕಂತ ಹೇಳಿ ಖಾಸೀಕರಣವನ್ನು ಮಾಡ್ತಾ ಇದ್ರಿ ಅದು ನಿಮ್ಮ ಯೋಜನೆಗಳು ಹಾಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾಕಂದ್ರೆ ನೀವಂದ್ರಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾವು ಒಂದೆರಡು ಎರಡು ಮಾತಾಡ್ತೀವಿ ಹಾಗಾಗಿ ಹಾಗಾಗಿ ಅವ್ರ ಕೇಂದ್ರದಲ್ಲಿ ಏನೇನು ಮಾಡಿದರು ಇಡೀ ಜನ ಈ ರಾಜ್ಯ ಈ ದೇಶದ ಜನ ನೋಡಿದಾರ ನಮ್ಮನ್ನು ನೋಡಿದಾರ ಹಾಗಾಗಿ ಏನು ತೀರ್ಮಾನವನ್ನು ಕೊಟ್ಟಿದಾರ ಇವತ್ತು ಅವ್ರನ್ನ ಅಲ್ಲಿ ಕೂಡಿಸಿದಾರ ನಮ್ಮನ್ನು ಇಲ್ಲಿ ಕೂಡಿಸಿದಾರ ನಾವು ಕೂಡ ಹಿಂದೆ ಹೇಳಿದಿವಿ ಇವತ್ತು ಬಜೆಟ್ ಅಲ್ಲಿ ಘೋಷಣೆ ಆದಂತಹ ಯೋಜನೆಗಳು ಸಮ್ಮಿಶ್ರ ಸರ್ಕಾರ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಒಂದು ಮೂರು ಮಂತ್ರಾಲಯ ಹತ್ರ ಚಿಕ್ಕ ಪಂಚಲ್ ಹತ್ರ ಬಿರ್ಜ್ಗಮ್ ಬ್ಯಾರೇಜು ಶ್ರೀ ಗುರು ರಾಘವೇಂದ್ರಗೆ ರಾಘವೇಂದ್ರ ಶ್ರೀಗಳಿಗೆ ಅಲ್ಲಿ ಮಾಡಿದಂತ ಬಜೆಟ್ ಅಲ್ಲಿ ಘೋಷಣೆ ಆದಂತ ಎಲ್ಲಾ ಬಿಜೆಪಿ ನಾಯಕರುಗಳು ರಾಘವೇಂದ್ರ ಸ್ವಾಮಿ ಬರ್ತಾರ ಆದ್ರೆ ಬಜೆಟ್ ಅಲ್ಲಿ ಘೋಷಣೆ ಆದಂತ ಯೋಜನೆಯನ್ನ ದ್ವೇಷದಿಂದ ಅದನ್ನು ಇದು ದ್ವೇಷದ ರಾಜಕಾರಣಿ ಅವ್ರು ಮಾಡಿದ್ದಾರೆ ಹಾಗಾಗಿ ಇಂತ ಯೋಜನೆಯನ್ನ ಸಭಾಧ್ಯಕ್ಷರೇ ಲಾಸ್ಟ್ ಲಾಸ್ಟ್ಗೆ ಏನು ಅನುದಾನವನ್ನ ಲಕ್ಷ ಕೋಟಿ ಕಾಲಿಂಗ್ ಆದರೆ ಆಯ್ತು ಗಣೇಶ್ ಹೊತ್ತು ಇಡೀ ಶಾಪ ಇದಾವ ಕಣ್ಣೀರಲ್ಲಿ ಕೈ ಕೊಳಿತಾ ಇದ್ದಾರೆ ಕಾಂಟ್ರಾಕ್ಟರ್ ಓಕೆ ಲಾಸ್ಟ್ ಮೂಮೆಂಟಿಗೆ ಬಂದು ದುಡ್ಡು ಕೊಟ್ಟವರು ಶ್ಯಾಂಕ್ಷನ್ ಮಾಡ್ಕೆಂಡ್ ಹೋಗಿದಾರ ನೂರಾರು ಕೋಟಿ ಅದಕ್ಕೆ ಹತ್ತು ಪರ್ಸೆಂಟ್ ಆಧಾರವನ್ನು ಕೊಟ್ಟು ಹತ್ತು ಕೋಟಿ ರೂಪಾಯಿ ಇದ್ರೆ ಐದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಹತ್ತು ಕೋಟಿ ಶ್ಯಾಂಕ್ಷನ್ ಕೊಟ್ಟಿದಾರಾ ಓಕೆ ಅವ್ರ ಏನಾಗಬೇಕು ಆಯ್ತು ಹಾಗಾಗಿ

ಮೇಲೆ ಮಾತನಾಡಕ ಅವಕಾಶ ಮುಂದೆ ಐದು ವರ್ಷ ಕೂಡ ನೀವು ತಾಳ್ಮೆಯಿಂದ ಕೇಳಿ ಐದು ವರ್ಷ ಕೂಡ ಇವತ್ತು ಸಮರ್ಥವಾಗಿ ಎಲ್ಲಾ ಯೋಜನೆಗಳನ್ನ ಜಾರಿ ಮಾಡುವಂತ ಕೆಲಸ ಮಾಡ್ತೀವಂತ